ನಮಸ್ಕಾರ ನಿಮ್ಮ ನೋಡ್ತಾ ಇದ್ದೀರಾ ನ್ಯೂಸ್ ಫೋರ್ಸ್ ಲೈವ್ ನಾನು ಸ್ಮಿತಾ ರಂಗನಾಥ್ ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಸಹೋದರನನ್ನ ವಿಚಾರಣೆಗೆ ಕರೆದಾಗ ಪ್ರಭಾವಿ ಸಚಿವರು ತಡೆದಿದ್ದಾರೆ ಪಿಎಸ್ಐ ಪ್ರಕರಣದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೆಸರು ಪ್ರಸ್ತಾಪ ಕಾಂಗ್ರೆಸ್ ನಾಯಕ ಉಗ್ರಪ್ಪರಿಂದ ಗಂಭೀರ ಆರೋಪ ಪಿಎಸ್ಐ ಅಕ್ರಮದಲ್ಲಿ ಸಚಿವರೊಬ್ಬರ ಹೆಸರು ಸಹ ಕೇಳಿ ಬಂದಿದೆ ಅವರ ಹೆಸರು ಹೇಳೋಕೆ ಗಂಡಸ್ತನವಿಲ್ಲ ಸಚಿವರ ಪಾತ್ರದ ಬಗ್ಗೆ ಪ್ರಸ್ತಾಪಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಮ್ಮ ವಿರುದ್ಧದ ಆರೋಪಕ್ಕೆ ಉತ್ತರಿಸೋಕೆ ನಕಾರ 10 ನಿಮಿಷದ ಬಳಿಕ ಉತ್ತರಿಸುತ್ತೇನೆ ಎಂದ ಸಚಿವ ಏನು ಹೇಳದೆ ಹೊರಟು ಹೋದ ಅಶ್ವಥ್ ನಾರಾಯಣ್ ಮರುಪರೀಕ್ಷೆ ವಿರೋಧಿಸಿ ಅಭ್ಯರ್ಥಿಗಳ ಪ್ರತಿಭಟನೆ ನೇತೃತ್ವ ವಹಿಸಿದವನು ಮಾಡಿದಾನ ಅಕ್ರಮ ಸಿಐಡಿ ವಿಚಾರಣೆ ಬಳಿಕ ಪೊಲೀಸರಿಂದ ಜಾಗೃತ್ ಎಂಬಾತ ಅರೆಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದೆ ಸತ್ಯವಾಯಿತ ಪಿಎಸ್ಐ ಪರೀಕ್ಷೆಯಲ್ಲಿ ಅಕ್ರಮದಲ್ಲಿ ರಚನಾ ಹನುಮಂತ ಮಹಿಳಾ ವಿಭಾಗದ ಟಾಪರ್ ವಿರುದ್ಧ ಈಗ ಎಫ್ಐಆರ್